ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು ಶಾಸ್ತ್ರಿಗಳೇ. ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವೃತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿಧಾಂ ಕೃತಶ್ಚಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರವಿ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕರ ನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು, ಪಂಚಮಿ ತಿಥಿ, ಉಪರಿ ಷಷ್ಠಿ ಕೂಡ ಇರತಕ್ಕಂಥದ್ದು. ಈ ದಿವಸ ಷಷ್ಠಿ ಇದೆ, ಈ ಕಾರಣದಿಂದ ತುಳುವ ಷಷ್ಠಿ ಅಂತ ಕರೀತಾರೆ ಇದನ್ನು. ನಾವು ಹೇಗೆ ಮಾರ್ಗಶಿರ ಮಾಸದಲ್ಲಿ ಷಷ್ಠಿಯನ್ನು, ಚಂಪಾ ಷಷ್ಠಿಯನ್ನು ಆಚರಿಸಿದ್ವೋ ಆ ರೀತಿಯಲ್ಲಿ ಈ ತುಳುವ ಷಷ್ಠಿ ಕೂಡ, ಅಂತೂ ಷಷ್ಠಿ ಪ್ರತಿ ಷಷ್ಠಿಯಲ್ಲೂ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡ್ತಕ್ಕಂಥದ್ದು ನಾವು ಮಾಡಬೇಕು. ಯಾಕೆಂದರೆ ಅದು ಜ್ಞಾನವರ್ಧನೆಗಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಅಂತ. ಈ ಕಾರಣದಿಂದಾಗಿ ಪ್ರತಿಷ್ಠಿ ಯಾರು ಉಪವಾಸವಿದ್ದು ಸುಬ್ರಹ್ಮಣ್ಯನ ಪ್ರಾರ್ಥನೆಗಳನ್ನು, ಸೇವೆಗಳನ್ನು ಮಾಡ್ತಾರೋ ಆತನ ಅನುಗ್ರಹ ಉಂಟಾಗುತ್ತೆ, ಆ ಒಂದು ಶ್ರದ್ಧೆಯಿಂದ ಆತನ ಸೇವೆಯನ್ನು ಮಾಡಿದರೆ ಅಂತ. ಈ ಕಾರಣದಿಂದ ಈ ಷಷ್ಠಿಯಲ್ಲೂ ಕೂಡ ತಮಗೆ ಸಾಧ್ಯವಾದರೆ ಹತ್ತಿರದಲ್ಲಿರ್ತಕ್ಕಂತಹ ಸುಬ್ರಹ್ಮಣ್ಯನ ಸನ್ನಿಧಾನಕ್ಕೆ ಹೋಗಿ ಆತನಿಗೆ ತೆಂಗಿನಕಾಯಿಗಳನ್ನು ಸಮರ್ಪಣೆ ಮಾಡಿ, ವಸ್ತ್ರ ಸಮರ್ಪಣೆ ಮಾಡಿ, ಕೊಬ್ಬರಿ ಹಾಗೂ ಕಲ್ಸಕ್ಕರೆಗಳನ್ನು ಸಮರ್ಪಣೆ ಮಾಡಿ ಆತನನ್ನು ಸಂಪ್ರೀತಿ ಪಡಿಸ್ತಕ್ಕಂಥದ್ದು, ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಅಭಿಷೇಕಾದಿಗಳನ್ನು ಮಾಡಿಸ್ತಕ್ಕಂಥದ್ದು, ರುದ್ರಾಭಿಷೇಕ ಇವೆಲ್ಲವೂ ತುಂಬ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೆನೆಸಿಕೊಂಡು ಆತನ ಸ್ಮರಣೆಯಿಂದಲೇ ಆತನ ಅನುಗ್ರಹ ಉಂಟಾಗುತ್ತೆ. ಆದರೆ ಯಾರಿಗೆ ಯಾವ್ಯಾವುದು ಶಕ್ತಿ ಇದೆಯೋ ಅದನ್ನು ಆಚರಿಸಬೇಕು. ಆ ಅರ್ಥದಲ್ಲಿ ಸುಬ್ರಹ್ಮಣ್ಯ ಸೇವೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.